ಆಪರೇಷನ್ ಮಾಡೇಬಿಡ್ರಿ ಅಂತ. ಅಲ್ಲ ಆವತ್ತೇ ಏನಾದ್ರು ಆಗೋದಿಲ್ಲ, ಅದು ಹಿಂದಾಡಿಗೆ ಹಿಂದಾಡಿಗೆ ಆಪರೇಷನ್ ಥಿಯೇಟರ್ನಾಗ ಬರೋಬ್ಬರಿ 9:30 ಕರ್ಕೊಂಡು ಹೋಗ್ರಿ, 5 ನಿಮಿಷ ಎಚ್ಚರದ ಹೋದೆ. ದೊಡ್ಡ ದೊಡ್ಡ 4 ಲೈಟ್ ಇದ್ರು, ಟೇಬಲ್ ಮ್ಯಾಲ ಮಲಗಿಸಿದ್ರು. ಮುಂದೆ ಏನಂತ ನಂಗೆ ಗೊತ್ತಾಗಿಲ್ಲ. ಹೋಗು ಮುಂದೆ ನನ್ನ ಜೊತೆ 4 ಮಂದಿ ಡಾಕ್ಟರ್ ಇದ್ರು, ಧಾರವಾಡ ದೇಶಪಾಂಡ್ ಡಾಕ್ಟರ್, ಹೆಬ್ಬಳ್ಳಿ ದೇಶಪಾಂಡ್ ಡಾಕ್ಟರ್ ಇದ್ರು, ಆಮೇಲೆ ಮುಂಬೈದ ಒಬ್ಬರು ದಫ್ತರ್ದಾರ್ ಡಾಕ್ಟರ್ ಅಂತಿದ್ರು. ಅವ್ರದ್ದು ದೇಶಪಾಂಡ್ ಡಾಕ್ಟರ್ಸ್ ಹೋದ್ರೆ ಹೆಂಡತಿ ತಮ್ಮ ಸಚಿನ್ ಅಂತಿದ್ದ, ಆಮೇಲೆ ಇನ್ನೊಂದು ಹುಡುಗಿ ವಿದ್ಯಾ ಕಾಳೆ ಅಂತ ಡಾಕ್ಟರ್ ಇದ್ರು. ಅವರೆಲ್ಲಾರು ಹೊಂಟಾಗ ನಾನು ಸಮಾಧಾನ ಹೊಂಟಿದ್ದೆ. ನಿಮ್ಗೆ ಏನ್ ಅನಿಸ್ತಾ ಅಂದ್ರು, ಏನ್ ಅನಿಸೋದ್ರು ಪ್ರಶ್ನೆ ಇಲ್ಲೇ ಇಲ್ಲ ನನಗೆ. ಹಿಂಗ ತಿರುಗಿ ಅಂದ್ರೆ ಗುಣ ಆಗಿ ಬಂದ್ರು ಸಮಾಧಾನ, ಅದು ಮತ್ತೊಂದು ಪ್ರಕಾರದಿಂದ ಬಂದ್ರು ಸಮಾಧಾನ. ಯಾಕಂದ್ರೆ ನನ್ನ ಕೈಯಾಗ ಇಲ್ಲೇ ಇದೆ 24 ತಾಸು ಅವ್ರ ಕೈಯಾಗ ಕೊಟ್ಬಿಡ್ತೀನಿ ದೇಹವನ್ನ, ಹೆಂಗ್ ಬರ್ಲಿಕ್ಕೆ ನಮ್ ಕೈಯಾಗ ಹೆಂಗ್ ಅದ ನಾ ಆರಾಮ್ ಪಡ್ತೀನಿ ಅಂತ. ಹೋಗ್ಬೇಕಾದ್ರೆ ಮಂದಿ ಅವ್ರು ಹಿಡಿದ್ರು, ಎಷ್ಟು ಮಂದಿ ಅಳತಾರ, ಎಷ್ಟು ಮಂದಿ ಕ್ಲಾಸ್ ಮಾಡ್ಕೊಡ್ತಾರ ಅಂತ ಏನ್ ಪ್ರಶ್ನೆ, ಅದ್ರ ಏನ್ ಪ್ರಶ್ನೆ ಇಲ್ಲ. ಹೆಂಗ್ ಬಂದ್ರು ಸಮಾಧಾನ, ಅದು ಅಲ್ಲೇ ICU ದೊಳಗ ಒಂದು ಹಿಂಗ 6 8 ಕೇಸ್ ಹಾಕ್ತಿದ್ರು. ಅಲ್ಲಿ ತಂದು ಹಾಕಿದ್ಕೊಳಕ್ ಮುಂದೆ 4 ದಿವಸ ಮರದಿವಸದಿಂದ ಇದು ಆಗಿದ್ರು, ಮೋಷನ್ನು ಇದು ಆತು, ಪ್ರಾಬ್ಲಮ್ ಆತು, ಯೂರಿನ್ ಪ್ರಾಬ್ಲಮ್, ಗ್ಯಾಸ್ ಪ್ರಾಬ್ಲಮ್, ಹೊಟ್ಟೆ ಉಬ್ಲಿಕ್ಕೆ ಹತ್ತಿವ್. ಅದು 80 ಸೆಂಟಿಮೀಟರ್ ಇದ್ದದ್ದು 108 ಸೆಂಟಿಮೀಟರ್ ಆತ. ಡಾಕ್ಟರ್ ಭಾಳ ಇದು ಆತ, ಟೆನ್ಷನ್ ಆತು. ಮುಂದೆ ಮತ್ತೆ ಅದು 3 ದಿವಸ ಎಕ್ಸ್ಟ್ರಾ ಮತ್ತೆ ICU ದೊಳಗಿರ್ಬೇಕು. ಅವಾಗ ನನ್ನ ಜೊತೆಗೆ ಆಪರೇಷನ್ ಆದವ್ರು 3 ಮಂದಿ ಹೋದ್ರು. ನನ್ ಮುಂದೆ ಒಬ್ರು ಹೋದ್ರು, ಮುಂದಿನಾಗ ಒಬ್ರು, ಅತ್ತಾಗ ಒಬ್ರು, 3 ಮಂದಿ ಸತ್ರು. ಒಳಗೆ ಏನಾಗ್ಬಿಡ್ತಾವ, ಬಹಳ ಕಾಂಪ್ಲಿಕೇಶನ್ಸ್ ಆಗಿಬಿಡ್ತಾವ. ಯಾಕಂದ್ರೆ ಪುಪ್ಪು ಸಗದಿ ಮುದುಳಾಗಿ ಬಿಟ್ಟಿರ್ತಾವ ಒಳಗೆ 108 ಏನಕ್ಕೇನಾರ ವಿಪರೀತ ಇಲ್ಲ ಕಾಂಪ್ಲಿಕೇಶನ್ ಆಗಿರ್ತಾವ. ಆದ್ರೆ ಅವ್ರು ಬಹಳ ಶಾಣೆತನದಲ್ಲಿ ಮಾಡಿದ್ರು ಅಂತ ಅಕ್ಷರಶಃ ಸೂತ್ರಧಾರ. ಆಪರೇಷನ್ ಥಿಯೇಟರ್ನಾಗ ಹೋಗು ಮುಂದೆ 5 ನಿಮಿಷ ಕಣ್ ತೆಗೆದಿದ್ದೆ. ಒಂದು ಕ್ಷಣ ಇತ್ಲ ನೋಡಿದೆ ಮಹಾರಾಜ ಸ್ಪಷ್ಟ ಕಾಣಿಸಿದ್ರು, ಇತ್ಲಾಗ ನೋಡಿದೆ ಪ್ರತ್ಯಕ್ಷ ಮಾರುತಿ ಕೈ ಇದ್ದಿದ್ ನಾನು ಅಂತ ಅಂದಂಗ. ಅದು ಕೂಡಲೇ ಮನಸ್ಸು ಸ್ವಸ್ಥ ಆಗಿಬಿಡ್ತು. ಒಂದ್ ಕಡೆ ಮಹಾರಾಜರು ಇದ್ದಾರ ಅನಿಸ್ತು, ಒಂದ್ ಕಡೆ ಸಾಕ್ಷಾತ್ ಮಾರುತಿ ಇದ್ದಾನ ಅಂತ ಮನಸ್ಸಿಗೆ ಸಮಾಧಾನ ಆಯ್ತು. ಮರದ 9:30 ಅಲ್ಲಿ ಗಿರೀಶ ಮತ್ತು ಸಚಿನ್ ಡಾಕ್ಟರ್ ಬಂದು ನಿಂತಿದ್ರೆ ನನಗೆ ಕೇಳಿದೆ, ಅವ್ರನ್ನ ಸ್ವಲ್ಪ ಯಾಚರ ಬಂತ. ಅವಾಗ ಕೇಳಿದೆ ಆಪರೇಷನ್ ಯಾವಾಗ ಮಾಡತ್ತದ ಅಂತ ಕೇಳಿದೆ. ಆಪರೇಷನ್ ಯಾವಾಗ ಮಾಡವರಿದ್ದಾರ ಅಂತ ಕೇಳಿದೆ. ನಾಂದೆ ಇಲ್ಲೇ ಮಾಡ್ತಾರೇನು ಅಂತಂದೆ. ಇದನ್ನು ಈಗ ಸಾಣದ ಇಲ್ಲಿ ಹೆಂಗ ಆಪರೇಷನ್ ಮಾಡ್ತಾರ ಅಂತ ನನಗ 5 ಸಹಿತ ಲಕ್ಷ ಇಲ್ಲ ಆಪರೇಷನ್ ಥಿಯೇಟರ್ ನ ವೈದ್ಯ ಸಹಿತ ಲಕ್ಷ ಇಲ್ಲ. ಆಮೇಲೆ ಇಲ್ಲ ಆಪರೇಷನ್ ಆಗ್ಯದ, ಗ್ರಾಫ್ಟಿಂಗ್ ಅದೆಲ್ಲ ಬಹಳ ಚಲೋ ಆಗ್ಯದ, ಒಂದ್ ಪಲಿಗೆ ಪಲಿಗೆ ಎಲ್ಲ ಆಪರೇಷನ್ ಆಗ್ಯದೆ. ನಮ್ದು ಅಷ್ಟೊತ್ತಿ ದೇಹದೊಳಗ್ ಭಯಂಕರ ವೇದನ ಇಲ್ಲೇ, ಇದನ್ನ ಪೂರಾ ಎಲು ಕೊಯ್ದಿರ್ತಾರೆ, ಇದಿಷ್ಟೆಲ್ಲ ಪೂರಾ ಎಲು ಕೊಯ್ದು ಇದನ್ನ ಅಗಲ್ ಮಾಡ್ತಾರೆ ಮಷಿನ್ಲೆ. ಆಮೇಲೆ ಹಾರ್ಟ್ ಪಂಪ್ ನಿಂದ್ರಿಸಿ ಬಿಟ್ಟಿರ್ತಾರೆ, ಅದ್ ಬೇರೆ ಒಂದ್ ಮಷಿನ್ ಹಚ್ಚಿ ಅದನ್ನೇ ಹಾರ್ಟ್ ಪಂಪಿಂಗ್ ಮಾಡ್ತಾರೆ. ಆಮೇಲೆ ಇದನ್ ಇಲ್ಲಿದೊಂದ್ ನರ ತೆಗಿತಾರ, ಇಲ್ಲಿದೊಂದ್ ನರ ತೆಗೆದ್ರು, ಅದಕ್ಕೆಲ್ಲ ಜೋಡಿಸು ತನಕನು ಆಮೇಲೆ ಜೋಡಿಸಿದ್ರು, ಮತ್ತ ಅದನ್ನ ಇದನ್ ಮಾಡಿದ್ರು. ಆಮೇಲೆ ಅದನ್ ಜೋಡಿಸಿ ಒಳಗ ಮುಂಚೆ ಹಾರ್ಟಿನ ಮೇಲೆ ಒಂದ್ ಲೇಯರ್ ಇರ್ತದ, ಅದನ್ ಕೊಯ್ದಿರ್ತಾರ, ಅದನ್ ಹೊಲಿತಾರ. ಆಮೇಲೆ ಇದನ್ ಜೋಡಿಸಿ ಆ ಎಲು ಪ್ಲಾಟಿನಮ್ ತಂತಿ ಬಿಗದಾರ 4 ಕಡೆಗೆ, ಅದಾದ ಬಳಕ ಮ್ಯಾಲಿನ ಚರ್ಮ ಹೊಲಿತಾರ, ಆಮೇಲೆ ಇವನ್ನೆಲ್ಲ ಹೊಲಿತಾರ. ಇವೆಲ್ಲ ನೋವು ಅನಸ್ಟೇಷಿಯಾದ್ದು ಇದು ಕಡಿಮೆ ಆದ ಕೂಡಲೇ ಇವೆಲ್ಲ ನೋವು ಶುರು ಆಗ, ಅದ್ರ ಇಫೆಕ್ಟ್ ಕಡಿಮೆ ಆದ ಕೂಡಲೇ ಅನಸ್ಟೇಷಿಯಾದ್ದು ಇವೆಲ್ಲ ನೋವು, ಭಯಂಕರ ನೋವು ಮೈ ತುಂಬ. ಅವಾಗ ನಾ ಅಂದೆ ಆಪರೇಷನ್ ಆಗಿದೆ ನಂದೆ, ಹೌದು ಅಂದ್ರು.
ಹಂಗಾದ್ರೆ ಇವನ್ನೆಲ್ಲ ನೋವು ನಾವು ಸಮಾಧಾನದಲ್ಲಿ ಸಹನ ಮಾಡಿಕೊಂಡು ಅದು ಮುಖ್ಯ ಏನಾಗ್ಬೇಕಾದ್ರೆ ಆಗಿರಲ್ಲ ನೋವು ಆಗಿ ಹಂಗಾದ್ರೆ ಇವನ್ನೆಲ್ಲ ನಾವು ತರ್ಕೋ. ಏನೋ ಎಲ್ಲಾರ್ದು ಎಲ್ಲಾರ್ದು ನನ್ನ ಮ್ಯಾಲ ಕೃಪಾ ಇರೋದ್ರಿಂದ ಅನುಗ್ರಹ ಮೊನ್ನೆ ನೀವು ಬಂದಾಗ ಆಮೇಲೆ ನಮ್ಗೆ ಬಹಳ ಮನಸ್ಸಿಗೆ ಅರ್ಹಣೆ ಅಂದ್ರೆ ಉಪಾಸನಾ ಕೋಲಿ ಅಲ್ಲಿ ಅಂದ್ರೆ ಚಿದಂಬರೇಶ್ವರ ಗುಡಿ ಕಡೆಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಆಮೇಲೆ ಕರ್ಕೊಂಡು ಹೋಗ್ತಾಯ್ತು ಅಂತ ಅನಿಸ್ತು. ಅಲ್ಲಿ ಅಲ್ಲೇ ಒಂದು ಉಪಾಸನ ಮಾಡೋದು ಅಲ್ಲಿ ನಾನು ಆ ಉಪಾಸನ ಕೋಲಿಗೆ ಒಂದು ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತು. ಹೋಗ್ಬೇಕು ನಮಗೂ ಮನಸ್ಸಾಗಿ ಇತ್ತು ಅಲ್ಲಿ ಹೋಗ್ಬೇಕು ಅಂತ ಮತ್ತೆ ಎಲ್ಲ ಇಲ್ಲೇ ಇದಕ್ಕೆ ಅಲ್ಲಿ ಸಲುವಾಗಿ ಮತ್ತೆ ಅವಾಗ ಅದೇ ನಾ ಆಮೇಲೆ ಹೋಗಿ ಉಪಾಸನ ಮಾಡಿದೆ ಆಮೇಲೆ ಬಹಳ ಅನಿಸ್ತು ಕರ್ಕೊಂಡ್ ಬರ್ಬೇಕಾಗಿತ್ತು.